ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಪಾಪು ಬರ್ತ್ಡೇ ದಿವಸದ ಲಾಗು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ನಾವು ಎದ್ದಿದ ತಕ್ಷಣ ನಾವು ಪಾಪುಗೆ ಬರ್ತ್ಡೇ ವಿಶ್ ಮಾಡಿದಾಗ ಅವಳಿಗೆ ತುಂಬಾ ಖುಷಿಯಾಯಿತು. ಹಾಗೆ ಲಹರಿನು ಬರ್ತ್ಡೇ ವಿಶ್ ಮಾಡಿ ಹಗ್ ಮಾಡಿ ತುಂಬಾ ಖುಷಿಯಾಗಿ ಇಬ್ಬರು ಆಟ ಆಡ್ತಿದ್ದಾರೆ. ಪಾಪು ಅವಳ ಹತ್ರ ಪದೇ ಪದೇ ಹ್ಯಾಪಿ ಬರ್ತ್ಡೇ ಹೇಳಿಸ್ಕೊತಿದ್ದಾಳೆ, ಅವಳಿಗೆ ಇನ್ನೂ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಲಹರಿ ಹ್ಯಾಪಿ ಬರ್ತ್ಡೇ ಹೇಳೋಕ್ಕೆ ಇವಳು ಥ್ಯಾಂಕ್ಸ್ ಹೇಳೋಕ್ಕೆ. ಹಾಗೆ ಹಗ್ ಮಾಡಿಕೊಂಡು ಖುಷಿಯಾಗಿ ಚೆನ್ನಾಗಿ ಆಟ ಆಡಿಕೊಂಡ್ರು ಬೆಳಗ್ಗೆ. ಇವಾಗ ಬೇಗ ಅಂದರೆ ಸ್ವಲ್ಪ ಲೇಟೇ ಆಯಿತು, ಯಾಕೆಂದರೆ ಹಿಂದಿನ ದಿವಸ ನಾವು ಲಾಲ್ಬಾಗ್ ಎಲ್ಲ ಸುತ್ಕೊಂಡ್ಬರೋದ್ರೊಳಗೆ ತುಂಬ ಲೇಟಾಗಿತ್ತು, ಹಾಗೆ ಸುಸ್ತಾಗಿತ್ತು, ಬೇಗ ಎದ್ದೊಳಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಲೇಟಾಯಿತು, ಹಾಗಾಗಿ ಇವಾಗ ಬೇಗ ಅವಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನೋಡಿ, ಪಕ್ಕದ ಮನೆಯಿಂದ ಚೇರಿ ಎದ್ದಿದ ತಕ್ಷಣ ಬಂದಿದ್ದಾನೆ ಪಾಪುಗೆ ಹ್ಯಾಪಿ ಬರ್ತ್ಡೇ ಹೇಳೋಕ್ಕೆ. ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಹೇಳಿ ಹಗ್ ಮಾಡ್ತಿದ್ದಾನೆ. ಅವ್ರ ತಾತ ಸಾಕು ಬಾಮಣ್ಣೆ ಅಂತ ಕರಿತಿದ್ದಾರೆ. ಅವನು ಹೋಗ್ತಾನೆ ಇಲ್ಲ, ಅವಳಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದಾನೆ, ಹ್ಯಾಪಿ ಬರ್ತ್ಡೇ ಹೇಳ್ತಾನೆ ಇದ್ದಾನೆ. ಫೈನಲಿ ಅವನು ಏನು ಮಾಡಿದ್ರೂ ಹೋಗಲಿಲ್ಲ, ಹಾಗಾಗಿ ನಮ್ಮ ಮನೆಯಲ್ಲೇ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತಿದ್ದ. ನಾನು ವಿಡಿಯೋ ಮಾಡ್ತಾಯಿದ್ನಲ್ವಾ, ಏನು ಮಾಡ್ತಿದ್ದಾರೆ ಅಂತ ಹೀಗೆ ನೋಡ್ತಿದ್ದಾನೆ. ಅವನೊಂಥರ ಖುಷಿ ಖುಷಿಯಾಗಿ ತಮಾಷೆ ಮಾಡಿಕೊಂಡು ತೀಟೆ ಮಾಡ್ಕೊಂಡು ಚೆನ್ನಾಗಿರ್ತಾನೆ. ಬಟ್ ಬೀಳೋದು ಹೇಳೋದು ತೀಟೆ ಮಾಡೋದು ಕಾಮನ್ನು. ಹಾಗೆ ಊರಿನಿಂದ ಅಥವಾ ಎಲ್ಲರೂ ಯಾರು ನಮ್ಮ ಯಜಮಾನ ಫ್ರೆಂಡ್ಸು ಮತ್ತು ನಮ್ಮ ಮನೆ ರಿಲೇಟಿವ್ಸ್ ಅಥವಾ ನಮ್ಮ ಮನೆಗಳವರೆಲ್ಲರೂ ಊರಿಂದ ಕಾಲ್ ಮಾಡಿ ವಿಶ್ ಮಾಡ್ತಾನೆ ಇದ್ದರು. ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಈ ರೀತಿ ಖುಷಿ ಪಡ್ತಿದ್ದಾಳೆ. ನೋಡಿ, ಅವಳು ಆ್ಯಕ್ಷನ್ ಮಾಡಿಕೊಂಡು ಎಷ್ಟು ಚೆಂದ ಹೇಳ್ತಿದ್ದಾಳೆ. ಎಲ್ಲರ ಥ್ಯಾಂಕ್ಸ್ ಮಾತ್ರ ಚೆನ್ನಾಗಿ ಹೇಳ್ತಾಳೆ. ಎಲ್ಲರಿಗೂ ಅವ್ರು ಕೇಳಿದಕ್ಕೆಲ್ಲ ಚೆನ್ನಾಗಿ ಆನ್ಸರ್ ಮಾಡ್ತಾಳೆ. ಕೆಲವೊಂದು ಟೈಮಲ್ಲಿ ಅವಳಿಗೆ ಮೂಡಿರೋ ಟೈಮಲ್ಲಿ ಖುಷಿಯಾಗಿ ಆನ್ಸರ್ ಮಾಡ್ತಾಳೆ, ಇಲ್ಲಾಂದರೆ ಸ್ವಲ್ಪ ಮೂಡಿ ಅವಳು. ಫ್ರೆಂಡ್ಸ್ ನೋಡಿ, ಫೈನಲಿ ಅವಳದು ವಿಶಸ್ತು ಮತ್ತು ಅವಳದೆಲ್ಲ ಮುಗೀತು ಕೆಲಸ. ಇವಾಗ ನಾನು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಫುಲ್ಲು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡು, ಅಂದರೆ ಮಕ್ಕಳು ಸ್ವಲ್ಪ ತರಕಾರಿ ಹಣ್ಣುಗಳವೆಲ್ಲ ಸ್ವಲ್ಪ ಕಡಿಮೆ ತಿಂತಾರಲ್ವಾ, ಡೈರೆಕ್ಟ್ ಕೊಟ್ಟರೆ ತಿನ್ನಲ್ಲ, ಮತ್ತು ಬೇರೆ ಏನಾದ್ರಲ್ಲಿ ಹಾಕಿದ್ರು ಒಂಥರ ಮಾಡ್ತಾರೆ. ಹಾಗಾಗಿ ಸಣ್ಣದಾಗಿ ಹೆಚ್ಚಿ ಉಪ್ಪಿಟ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಿ ಪಾಪುಗೆ ಮತ್ತು ಲಹರಿ ಅಂದರೆ ಇಬ್ರಿಗೂ ತಿಂತಾರೆ ಅಂತ ಸ್ವಲ್ಪ ಪಾಯಸ ಮಾಡಿದೆ, ಶಾವಿಗೆ ಪಾಯಸ. ನೋಡಿ, ಫೈನಲಿ ನಂದು ಉಪ್ಪಿಟ್ಟು ಪಾಯಸ ಎರಡು ಮುಗೀತು. ಪಾಯಸ ಸ್ವಲ್ಪ ಅಂದರೆ ತಿಕ್ಕಾಯಿತು, ಅಂದರೆ ಮಾಡೋ ಟೈಮಲ್ಲಿ ತಿನ್ನೇ ಇತ್ತು, ಬಟ್ ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಲು ಅಂದರೆ ಹಾಲನ್ನು ಆ್ಯಡ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಹೋಗಲಿ ಅವ್ರಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತಿಕ್ಕಾಗೆ ಅವ್ರಿಗೆ ಉಪ್ಪಿಟ್ಟು ಜೊತೆನೇ ಸರ್ವ್ ಮಾಡಿದೆ. ನೋಡಿ, ಲಹರಿ ತಿನ್ನಿಸ್ತಿದ್ದಾಳೆ ಇವತ್ತು. ಅವಳ ಬರ್ತ್ಡೇ ಅಂತ ಖುಷಿಯಾಗಿ ಪಾಪ ಅವಳ ಜೊತೆ ತಿನ್ನಿಸ್ಕೊತಿದ್ದಾಳೆ ಇವಳು. ಎಲ್ಲ ಟೈಮಲ್ಲೂ ಅವಳು ತಿನ್ನಿಸೋಳು ಆ್ಯಕ್ಚುಲಿ ಈ ಟೈಮಲ್ಲಿ, ಅಂದರೆ ಇವತ್ತು ಮಾತ್ರ ಸ್ಪೆಷಲ್ಲಾಗಿ ಲಹರಿನೇ ತಿನ್ನಿಸ್ತಿದ್ದಾಳೆ. ನಾನು ಕೆಲವೊಂದು ವ್ಲಾಗ್ಸಲ್ಲಿ ಲಾಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ, ಪಾಪುನೇ ಅವಳಿಗೆ ತಿನ್ನಿಸೋಳು. ಬಟ್ ಇವತ್ತು ಫುಲ್ಲು ಉಲ್ಟಾ ಹೊಡಿತಿದೆ, ಅಂದರೆ ಇವಳು ಒಂದು ಸ್ವಲ್ಪ ಬರ್ತ್ಡೇ ಅಂತ ಹತ್ತಿದ್ದಾಳೆ ಬೆಟ್ಟ. ಫ್ರೆಂಡ್ಸ್ ನೋಡಿ, ಫೈನಲಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿನೂ ತಿನ್ಕೊಂಡು ಪೂಜೆ ಮಾಡಿಕೊಂಡು ಹೊರಟ್ವಿ. ಯಾಕೆಂದರೆ ಅವಳಿಗೆ ಸ್ವಲ್ಪ ಲೇಟಾದರೆ ತಿಂಡಿ ಮತ್ತು ತಿನ್ನಲ್ಲ, ಆಸಿಡಿಟಿ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ತಿನ್ನಿಸಿ ಆಮೇಲೇ ನಿಧಾನಕ್ಕೆ ಪೂಜೆ ಮಾಡಿಸ್ತೆ ಅವಳ ಹತ್ರ. ಫ್ರೆಂಡ್ಸ್ ನೋಡಿ, ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದು ನಾನು ಅಡುಗೆಗೆ ಸಂಜೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಲೇಟಾದರೆ ಕಷ್ಟ, ಯಾಕೆಂದರೆ ನಾವು ಒಬ್ಬಳೆ ಮಾಡೋದ್ರಿಂದ ನಮ್ಮಕ್ಕ ಪಾಪ ಮಕ್ಕಳನ್ನು ನೋಡಿಕೊಂಡು ಅವಳು ಅವ್ರ ಹತ್ರ ಕಿಚ್ಕೊಂಡಿರೋಕ್ಕೆ ಟೈಮ್ ಆಗೋಗುತ್ತೆ. ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಆ ನಮ್ಮಕ್ಕ, ಹಾಗೇನಿಲ್ಲ. ಹಾಗೆ ನಾನು ಅವರು ಇಬ್ಬರೇ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಇವಳು ಫುಲ್ಲು ಖುಷಿಯಾಗಿದ್ದಾಳೆ ನನ್ನ ಬರ್ತ್ಡೇ ಅಂತ. ನೋಡಿ, ದೇವಸ್ಥಾನಕ್ಕೆ ಬಂದಿರೋದು ಅವಳಿಗೆ ಖುಷಿ, ಯಾಕೆಂದರೆ ಬರ್ತ್ಡೇ ಅಂತ ಅವಳು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಎಲ್ರಿಗೂ ಖುಷಿಯಾಗಿ ಹಾಯ್ ಹೇಳ್ತಾಳೆ, ಬಾಯ್ ಹೇಳ್ತಾಳೆ, ಒಂಥರ ಫೀಲ್ ಆಗ್ತಿದೆ ಅವಳಿಗೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಬೇಗ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಕೊಂಡು ಸ್ವಲ್ಪ ಲೇಟಾಯಿತು ಇಲ್ಲಿ, ಯಾಕೆಂದರೆ ತುಂಬ ಬೇರೆ ಬೇರೆ ಪೂಜೆ ಮಾಡಿಸೋರ್ಗು ಎಲ್ಲ ಇದ್ದರು. ಹಾಗಾಗಿ ಫೈನಲಿ ನಾವು ಪೂಜೆ ಮುಗಿಸ್ಕೊಂಡು ಕೇಕ್ ಆರ್ಡ್ರ್ ಕೊಡೋಕ್ಕೆ ಬಂದ್ವಿ.
ಪಾಪುಗೆ ನಾವು ಆ್ಯಕ್ಚುಲಿ ವರ್ಷ ವರ್ಷ ಬೆಳಗ್ಗೆ ಆರ್ಡರ್ ಕೊಟ್ಟು ಹೋಗ್ತೀವಿ, ಇಷ್ಟು ಕೆ ಜಿ ಇದೆ ಫ್ಲೇವರು ಡಿಸೈನ್ ಇರಲಿ ಅಂತ ಹೇಳಿ ಹೋಗ್ತೀವಿ. ಆಮೇಲೆ ಅವರು ಸಂಜೆ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ನಾನು ಬಂದು ನಮ್ಮ ಅಕ್ಕಂಗೆ ತರಕಾರಿ ಎಲ್ಲ ತೆಕ್ಕೊಟ್ಟೆ, ಅವಳು ಫುಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಇದನ್ನೆಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾನು ಫುಲ್ಲು ಇಚ್ಕೊಂಡು ರೆಡಿ ಮಾಡಿಕೊಂಡು ಎಲ್ಲದನ್ನು ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಸಡನ್ನಾಗಿ ಅಂದರೆ ಒಗ್ಗರಣೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಏಕೆಂದರೆ ನಾವು ಅಲ್ಲೇ ಹೆಚ್ಚಿ ಅಲ್ಲೇ ಒಗ್ಗರಣೆ ಮಾಡ್ತೀವಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಯಾವುದ್ಯಾವುದು ಏನೇನು ಹೇಗೇಗೆ ಬೇಕು ಎಲ್ಲದನ್ನು ಹೆಚ್ಚಿ ಇಟ್ಕೊಂಬಿಟ್ರೆ ಸೈಡಲ್ಲಿ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಆ್ಯಕ್ಚುಲಿ ಇವತ್ತಿನ ಲಗಲ್ಲಿ ನಾನು ಅಡುಗೆದು ಅದೆಲ್ಲ ಶೇರ್ ಮಾಡೋಕ್ಕೆ ಆಗ್ತೋ ಇಲ್ವೋ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ತುಂಬಾ ಟೈಮ್ ಆಗಿದೆ, ಸಂಜೆ ಒಳಗೆ ಸ್ವಲ್ಪ ಡೆಕೋರೇಷನ್ ನಾವೇ ಮಾಡಬೇಕು, ಹಾಗೆ ಅಡುಗೆ ಬೇರೆ ಎಲ್ಲ ಕೆಲಸ ಎಲ್ಲ ನಾವೇ ಮಾಡಬೇಕು. ಹಾಗಾಗಿ ನಮ್ಮ ಅಕ್ಕಂಗೆ ಪಾಪ ಊರಲ್ಲಿ ಅಡುಗೆ ಮಾಡಿ ಅವ್ರಿಗೆಲ್ಲ ಅಭ್ಯಾಸ, ಇಲ್ಲೆಲ್ಲ ಇದೇ ಥರ ಮಾಡಬೇಕು ಅಂದರೆ ತಿಂಡಿಗಳು ಕೆಲವೊಂದು ಐಟಮ್ಸು ಸ್ವಲ್ಪ ಕಷ್ಟ. ನೋಡೋಣ, ಅವ್ರ ಪಾಪ ಅವ್ರಿಗಾಗಿದ್ದು ಅವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಫೈನಲಿ ನಾನು ಎಲ್ಲದನ್ನು ಹೆಚ್ಕೊಂಡು ಪಲಾವ್ ಮಾಡಿದೆ. 5 ಕೆಜಿ ಅಕ್ಕಿ ಹಾಕಿ ಪಲಾವ್ ಮಾಡಿದ್ದು, ಮತ್ತು ಮೊಸರು ಬಜ್ಜಿ ಪಲಾವ್ಗೆ, ಆಮೇಲೆ ಸಜ್ಜಿಗೆ ಅಂದರೆ ಕೇಸರಿ ಬಾತು ಸಜ್ಜಿಗೆ ಮಾಡಿದೆ ಸಿಂಪಲ್ಲಾಗಿ. ಲಾಸ್ಟ್ ಟೈಮು ಪಾಯಸ ಮಾಡಿದ್ದೆ, ಹಾಗಾಗಿ ಈ ಸತಿ ಸಜ್ಜಿಗೆ ಮಾಡಿದ್ದೀನಿ. ಹಾಗೆ ವಡೆ, ಲಾಸ್ಟ್ ಟೈಮು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಅನ್ಸುತ್ತೆ, ಬಜ್ಜಿ ಮಾಡಿದೆ. ಹಾಗಾಗಿ ಈ ವರ್ಷ ನಾನು ವಡೆಗೆ ಪೂರ್ತಿ ಎಲ್ಲ ರೆಡಿ ಮಾಡಿ ಹೆಚ್ಚಿ ಮತ್ತು ರುಬ್ಬಿ ಎಲ್ಲ ರೆಡಿ ಮಾಡಿದ್ದೀನಿ. ನಮ್ಮಕ್ಕ ಇದನ್ನು ಮಾಡಲಿ ಅಂತ, ಆಮೇಲೆ ನಾನು ಹೆಚ್ಕೋತೀನಿ ಅಂತ ಹೇಳಿ ನಮಗೆ ಬಲೂನ್ನು ಈ ರೀತಿ ಬ್ಲೋ ಮಾಡಿ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಳು. ಫೈನಲಿ ನಾನು ಹೇಗೋ ಅರ್ಜೆಂಟಲ್ಲಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಇರೋ ಪುಟ್ಟ ಜಾಗದಲ್ಲಿ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಚೆನ್ನಾಗಿದೆ ಅಂದರು. ನಿಮಗೆ ಹೇಗನ್ನಿಸ್ತು ಅಂತ ತಿಳಿಸಿ. ಹಾಗೆ ಇಷ್ಟೇ ನೋಡಿ ಸಿಂಪಲ್ ಇವತ್ತಿನ ಬರ್ತ್ಡೇ ವ್ಲಾಗ್. ಯಾಕೆಂದರೆ ತುಂಬ ಯಾವುದನ್ನು ಮಾಡೋಕ್ಕಾಗಲಿಲ್ಲ, ನಾನು ಈ ರೀತಿ ಸಿಂಪಲ್ ಡೆಕೋರೇಷನ್ ಮಾಡಿ ಹಾಗೆ ಸಿಂಪಲಾಗಿ ಕೇಕು ಅಂದರೆ ನೋಡಿ ಇಷ್ಟೇ ಕೇಕು, ತುಂಬ ಓವರಾಗೇನು ಮಾಡೋಕ್ಕೆ ಹೋಗಲ್ಲ. ಹಾಗೆ ಓವರ್ ಅಂದರೆ ಬರ್ತಾರೆ, ನಾವು ತುಂಬ ಜನಕ್ಕೆ ಹೇಳಿದ್ವಿ, ಅಕ್ಕಪಕ್ಕ ಗೊತ್ತಿರೋರು ತುಂಬ ಕ್ಲೋಸು ಬರ್ತಾರೆ ಪಕ್ಕ ಹೇಳಿದ್ರೆ ಅನ್ನೋ ಅಂಥವರೆಲ್ಲ ಬಂದಿದ್ರು. ಹಾಗಾಗಿ ನಾನು ಆ್ಯಕ್ಚುಲಿ ಬ್ಯುಸಿ ಇರೋದ್ರಿಂದ ಯಾಕೆಂದರೆ ಊಟ ಅಡುಗೆ ಕೇಕ್ ಕಟಿಂಗ್ ಎಲ್ಲ ಫೈನಲಿ ಕೇಕ್ ಕಟಿಂಗ್ ಆಯಿತು, ಫೋಟೋಸ್ ಎಲ್ಲ ಆಯಿತು, ತಗೊಂಡಿದ್ದು. ಇವಾಗ ಊಟಕ್ಕೆ ಕೂತು ಎಲ್ಲರೂ ಊಟ ಮಾಡ್ತಿದ್ದಾರೆ. ಸಿಂಪಲ್ ಊಟನೇ ಹೇಳ್ಬೋದು, ಯಾಕಂದರೆ ನೈಟ್ ಟೈಮು ತುಂಬ ಓವರ್ ಆದರೆ ಕೆಲವರು ತಿನ್ನಲ್ಲ ಇಷ್ಟಪಡಲ್ಲ, ಹಾಗಾಗಿ ಸಿಂಪಲಾಗೆ ಮಾಡಿದ್ದೀವಿ. ಇವಳು ನೋಡಿ ಇಲ್ಲಿ ನಾನು ವೀಡಿಯೋ ಮಾಡೋದಾಗೆಲ್ಲ ಹಾಯ್ ಹಾಯ್ ಮಾಡ್ತಿರ್ತಾಳೆ, ಅವಳಿಗೆ ಖುಷಿ ನನ್ನ ಬರ್ತಡೇ ಮಾಡಿದ್ದಾರೆ ನಮ್ಮಮ್ಮ ಅಂತ ಹೇಳ್ಕೊತಾಳೆ. ಫ್ರೆಂಡ್ಸ್ ನೋಡಿ, ನಮ್ಮಕ್ಕ ವಡೆ ಹಾಕ್ತಿದ್ದಾಳೆ, ಪಾಪ ಪೂರ್ತಿ ವಡೆಗಳೆಲ್ಲ ಹಾಕಿದ್ಲು ಫೈನಲ್ ಲಾಸ್ಟಲ್ಲಿ. ಹಾಗಾಗಿ ನಾನು ವಡೆ ಮಾಡೋ ಟೈಮಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಫ್ರೆಂಡ್ಸ್ ನೋಡಿ, ಇದು ಬೆಳಗ್ಗೆ ಫುಲ್ಲು ಸ್ಯಾರಿ ಹಾಕ್ಕೊಂಡು ವೇಲಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾನು ಜಸ್ಟ್ ಒಂದು ಕ್ಲಿಪ್ ಲಾಸ್ಟಲ್ಲಿ ಆ್ಯಡ್ ಮಾಡಿದೆ ಅಷ್ಟೇ. ಬರ್ತ್ಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನೋಡಿ ಫುಲ್ಲು ಖುಷಿಯಾಗಿದ್ದಾರೆ ಇಬ್ಬರು. ಫ್ರೆಂಡ್ಸ್ ನೋಡಿ, ನಿಮಗೆ ಈ ನಮ್ಮ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಒಳ್ಳೆ ಕಂಟೆಂಟಿಂದ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.